ಉಡುಪಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ದೈಜಿವರ್ಲ್ಡ್ ವಾಹಿನಿ ಉಡುಪಿ ಪ್ರಸ್ತುತಪಡಿಸುವ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ವೀಕ್ಷಕರೇ ಆತ್ಮೀಯ ಸ್ವಾಗತ. ಬನ್ನಿ, ಇಂದಿನ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಮೆರಿನೋಲ್ ಹೈಸ್ಕೂಲ್ ಬಾರ್ಕೂರ್ನಿಂದ ಶ್ರೀರಾಮ್. ಹಲೋ. ಶ್ರಾವ್ಯ. ಹಾಯ್. ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಡುಪಿಯಿಂದ ಸಿ ಸಾಯಿ ಕಿರಣ್. ಹಲೋ. ಕೆನೆತ್ ಕೆಸ್ತಲಿನೋ. ಹಾಯ್. ಮತ್ತು ಜೇಸಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಾರ್ಕಳದಿಂದ ಮಿನಲ್ ಅಸ್ಸದಿ. ಹಾಯ್. ಮತ್ತು ಶರಣ್ಯ ನಾಯಕ್. ಹಾಯ್. ರಸಪ್ರಶ್ನೆಗಳನ್ನು ಆರಂಭಿಸುವ ಮೊದಲು ನಿಯಮಾವಳಿಗಳನ್ನು ನಿಮಗೆ ತಿಳಿಸುತ್ತೇನೆ. 8 ಸುತ್ತುಗಳ ಕ್ವಿಜ್ ಕಾರ್ಯಕ್ರಮವಿದು. ಪ್ರತಿಯೊಂದು ಸುತ್ತಿನಲ್ಲೂ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುತ್ತವೆ. ನಿಮಗೆ ಕೊಟ್ಟಿರುವ ಪ್ರಶ್ನಾ ಪಟ್ಟಿಯಲ್ಲಿ ನಿಮ್ಮ ಆಯ್ಕೆಯ ಪ್ರಶ್ನೆಯನ್ನು ನೀವು ಕೇಳಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತದೆ. ಮೊದಲನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಎ ನಿಮಗೆ ನಿಮ್ಮ ಸಮಯ ನಿಗದಿಯಾದ ನಂತರ 15 ಸೆಕೆಂಡುಗಳ ಕಾಲಾವಕಾಶ ನಿಮಗಿರುತ್ತದೆ. ಅದರೊಳಗೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ಸಂಪೂರ್ಣ 3 ಅಂಕಗಳು ನಿಮ್ಮವು. ಇಲ್ಲದಿದ್ದರೆ ಆ ಪ್ರಶ್ನೆಯು ತಂಡ ಬಿಗೆ ವರ್ಗಾಯಿಸಲ್ಪಡುತ್ತದೆ. ನಿಮ್ಮ ಸಮಯ ನಿಗದಿ ಆದ ನಂತರ ನಿಮಗೆ 10 ಸೆಕೆಂಡುಗಳ ಕಾಲಾವಕಾಶ. ಅಷ್ಟರೊಳಗೆ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ನಿಮಗೆ 2 ಅಂಕಗಳು. ನೀವು ತಪ್ಪು ಉತ್ತರ ಕೊಟ್ಟರೆ ಆ ಪ್ರಶ್ನೆಯು ತಂಡ ಸಿಗೆ ವರ್ಗಾಯಿಸಲ್ಪಡುತ್ತದೆ. ಸಮಯ ನಿಗದಿತವಾದ ನಂತರ ನಿಮ್ಮ ಕಾಲಾವಕಾಶ 5 ಸೆಕೆಂಡುಗಳು. ಅಷ್ಟರೊಳಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ನಿಮಗೆ 1 ಅಂಕ ಸಿಗುತ್ತದೆ. ತಪ್ಪು ಉತ್ತರಗಳಿಗೆ ಅಂಕವನ್ನು ಕಳೆಯಲಾಗುವುದಿಲ್ಲ, ದಯವಿಟ್ಟು ಗಮನಿಸಿ. ನಿಮ್ಮ ಉತ್ತರವು ಸ್ಪಷ್ಟವಾಗಿರಬೇಕು. ಅಸ್ಪಷ್ಟ ಹಾಗೂ ಅಪೂರ್ಣ ಉತ್ತರಗಳಿದ್ದರೆ ಅಂಕಗಳನ್ನು ಕೊಡಲಾಗುವುದಿಲ್ಲ. ನಿಮ್ಮಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದ 2 ತಂಡಗಳು ಮುಂದಿನ ಸುತ್ತಿಗೆ ಆಯ್ಕೆಯಾಗಲಿಕ್ಕಿವೆ. ಕನಿಷ್ಠ ಅಂಕ ಪಡೆದ ತಂಡವು ನಮಗೆ ಇಂದು ವಿದಾಯ ಹೇಳಲಿಕ್ಕಿದೆ. ಹಾಗಾದರೆ ಪ್ರಿಯ ವಿದ್ಯಾರ್ಥಿಗಳೇ, ಕ್ವಿಜ್ ಕಾರ್ಯಕ್ರಮವನ್ನು ಆರಂಭಿಸೋಣವೇ. ನಮ್ಮ ಸುತ್ತಮುತ್ತ ಏನೆಲ್ಲ ನಡೆದಿದೆ, ಇವತ್ತು ಏನು ನಡೆದಿದೆ, ನಿನ್ನೆ ಏನು ನಡೆದಿತ್ತು, ಪ್ರಮುಖವಾದ ಘಟನೆಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಕನಿಷ್ಠ ಜ್ಞಾನ ನಮಗೆ ಅಗತ್ಯ. ಏನೆಲ್ಲ ನಮ್ಮ ನೆರೆಮನೆಯಲ್ಲಿ ಏನು ನಡೆದಿದೆ, ನಮ್ಮ ನಗರದಲ್ಲಿ ಏನು ನಡೆದಿದೆ, ನಮ್ಮ ರಾಜ್ಯದಲ್ಲಿ, ರಾಷ್ಟ್ರಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ನಡೆದಿದೆ ಎನ್ನುವ ಪ್ರಮುಖ ಸಂಗತಿಗಳನ್ನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ನಿಮ್ಮ ಜ್ಞಾನ ಎಷ್ಟಿದೆ ಆ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳು ಅಥವಾ ಕರೆಂಟ್ ಅಫೇರ್ಸ್ನ ಬಗ್ಗೆ ಮೊದಲನೆಯ ಸುತ್ತು. ಮೊದಲನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಎ ನಿಮಗೆ, ಯಾವ ಆಯ್ಕೆ ನಿಮ್ಮ ಪ್ರಶ್ನೆ? 3. ಕನ್ಹಯ್ಯ ಕುಮಾರ್ ಪ್ರಸ್ತುತ ರಾಜಕೀಯದಲ್ಲಿ ಕೇಳಿಬರುತ್ತಿರುವ ಹೆಸರು, ಅವರು ಯಾವ ಪಕ್ಷವನ್ನು ಸೇರಿದ್ದಾರೆ? ನಿಮ್ಮ ಸಮಯ ಶುರುವಾಗಿದೆ. ಬಿಜೆಪಿ. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಈಗ ಶುರುವಾಗಿದೆ. ಆಮ್ ಆದ್ಮಿ ಪಾರ್ಟಿ. ತಪ್ಪು ಉತ್ತರ. ತಂಡ ಸಿ ನಿಮ್ಮ ಸಮಯ ಈಗ ಶುರುವಾಗಿದೆ. ಕಾಂಗ್ರೆಸ್. ತಪ್ಪು ಉತ್ತರ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, CPI. 2ನೇ ಪ್ರಶ್ನೆ, ತಂಡ ಬಿ ನಿಮಗೆ, ಯಾವ ಆಯ್ಕೆ ನಿಮ್ಮ ಪ್ರಶ್ನೆ? 4. ಇದೇ ನವೆಂಬರ್ 11ಕ್ಕೆ ವಿಶ್ವಕ್ಕೆ ಸಂಬಂಧಪಟ್ಟಂತೆ ಯಾವ ಮಹಾಘಟನೆ ಮುಗಿದು 100 ವರ್ಷಗಳಾದವು? ನಿಮ್ಮ ಸಮಯ ಶುರುವಾಗಿದೆ. ಮೊದಲ ಮಹಾಯುದ್ಧ. ಸರಿಯಾದ ಉತ್ತರ. ತಂಡ ಬಿ ನಿಮಗೆ ಸಂಪೂರ್ಣ 3 ಅಂಕಗಳು. ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನವಿರಬೇಕು ಅಲ್ವಾ? ಮೊದಲನೇ ಮಹಾಯುದ್ಧ July 18, 1914 ಆರಂಭವಾಗಿ November 11, 1918 ಮುಗಿದವು, ಅಂದರೆ 100 ವರ್ಷಗಳಾದವು. ಸರಿ. ಮುಂದಿನ ಪ್ರಶ್ನೆ, ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆ ಯಾವ ಪ್ರಶ್ನೆ? ಕ್ವೆಶನ್ ನಂಬರ್ 2. ಇತ್ತೀಚೆಗೆ ನಿಧನರಾದ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದ ಯು ಅನಂತ್ ಕುಮಾರ್ ಬೇರೊಂದು ಖಾತೆಯನ್ನು ನಿಭಾಯಿಸುತ್ತಿದ್ದರು, ಯಾವ ಖಾತೆ ಅದು? ನಿಮ್ಮ ಸಮಯ ಶುರುವಾಗಿದೆ. ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಮಿನಿಸ್ಟರ್. ಸರಿಯಾದ ಉತ್ತರ.
ತಂಡ ಸಿ ನಿಮಗೆ ಪೂರ್ಣ 3 ಅಂಕಗಳು. ಇಲ್ಲಿಗೆ ಮೊದಲನೆಯ ಸುತ್ತು ಮುಗಿಯಿತು. ಎರಡನೇ ಸುತ್ತಿಗೆ ಸಿದ್ಧರಾಗೋಣ. ಭಾರತ ದೇಶ, ನಮ್ಮ ದೇಶ ವಿಶಾಲವಾದ ದೇಶ, ವೈವಿಧ್ಯತೆಯಲ್ಲಿ ಏಕತೆ, ಎಷ್ಟೊಂದು ರಾಜ್ಯಗಳು, ಎಷ್ಟೊಂದು ಕೇಂದ್ರಾಡಳಿತ ಪ್ರದೇಶಗಳು, ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ವೈಶಿಷ್ಟ್ಯತೆ, ಬೇರೆ ಯಾವ ದೇಶದಲ್ಲಿ ಕಾಣದಿದ್ದಂಥ ವೈವಿಧ್ಯತೆಯನ್ನು ನಾವು ನೋಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ. ಅದು ನಮಗೆ ಹೆಮ್ಮೆ ತರುವಂಥ ವಿಷಯ. ನಮ್ಮ ದೇಶದ ಬಗ್ಗೆ ನಿಮಗೆ ಎಷ್ಟು ಗೊತ್ತು ನೋಡೋಣ. ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಎರಡನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿ ನಿಮಗೆ ಯಾವ ಆಯ್ಕೆ ನಿಮ್ಮ ಪ್ರಶ್ನೆ? ಮೂರನೆಯ ಪ್ರಶ್ನೆ. ಮಹಾಭಾರತದ ಕುರುಕ್ಷೇತ್ರ ಯುದ್ಧವು ನಡೆಯಿತೆನ್ನಲಾದ ಸ್ಥಳವು ಯಾವ ರಾಜ್ಯದಲ್ಲಿದೆ? ನಿಮ್ಮ ಸಮಯ ಶುರುವಾಗಿದೆ. ಬಿಹಾರ್. ತಪ್ಪು ಉತ್ತರ. ತಂಡ ಸಿ ನಿಮ್ಮ ಸಮಯ ಈಗ ಶುರುವಾಗಿದೆ. ಹರಿಯಾಣ. ಸರಿಯಾದ ಉತ್ತರ ಹರಿಯಾಣ. ತಂಡ ಸಿ ನಿಮಗೆ 2 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಯಾವ ಆಯ್ಕೆ ನಿಮ್ಮ ಪ್ರಶ್ನೆ? ಕ್ವೆಶ್ಚನ್ ನಂಬರ್ 1. 200 ರೂಪಾಯಿ ಕರೆನ್ಸಿ ನೋಟಿನ ಹಿಂದೆ ಸಾಂಚಿಯ ಸ್ತೂಪದ ಚಿತ್ರವಿದೆ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟ ಸ್ಮಾರಕ? ನಿಮ್ಮ ಸಮಯ ಶುರುವಾಗಿದೆ. ಮಧ್ಯಪ್ರದೇಶ. ಸರಿಯಾದ ಉತ್ತರ ಮಧ್ಯಪ್ರದೇಶ. ತಂಡ ಸಿ ನಿಮಗೆ ಪೂರ್ಣ 3 ಅಂಕಗಳು. ನಮ್ಮ ರಾಜ್ಯಗಳ ಬಗ್ಗೆ ನಮ್ಗೆ ಗೊತ್ತಿರಲೇಬೇಕಲ್ವಾ? ಒಂದಕ್ಕಿಂತ ಒಂದು ಮಿಗಿಲಾದ ರಾಜ್ಯಗಳು, ವೈಶಿಷ್ಟ್ಯ ಭರಿತವಾದ ರಾಜ್ಯಗಳು ನೋಡೋಣ. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆ ಯಾವ ಪ್ರಶ್ನೆ? 2. 1 ಗಂಟೆಯಲ್ಲಿ  2,436 ಜನರನ್ನು ಆಲಂಗಿಸಿದ ವಿಶ್ವ ದಾಖಲೆ ಜಯಸಿಂಹ ರವಿರಾಳ ಇವರದ್ದು. ಇವರು ಭಾರತದ ಯಾವ ರಾಜ್ಯದವರು? ನಿಮ್ಮ ಸಮಯ ಈಗ ಶುರುವಾಗಿದೆ. ಛತ್ತೀಸ್ಗಢ. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಈಗ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಈಗ ಶುರುವಾಗಿದೆ. ಪಂಜಾಬ್. ತಪ್ಪು ಉತ್ತರ. ಸರಿಯಾದ ಉತ್ತರ ಆಂಧ್ರಪ್ರದೇಶ. 2 ಸುತ್ತುಗಳನ್ನು ಮುಗಿಸಿದ್ದೇವೆ. ಎಲ್ಲ ತಂಡಗಳು ಬಹಳ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀರಿ. ನೋಡೋಣ ಯಾವ ತಂಡಕ್ಕೆ ಎಷ್ಟು ಅಂಕಗಳು ಸಿಕ್ಕಿವೆ ಎಂದು. ಎ ತಂಡವು ಇನ್ನು ತನ್ನ ಖಾತೆಯನ್ನು ತೆರೆದಿಲ್ಲ. ಬಿ ತಂಡಕ್ಕೆ 3 ಅಂಕಗಳು ಹಾಗೂ ಸಿ ತಂಡಕ್ಕೆ 8 ಅಂಕಗಳು ಸಿಕ್ಕಿವೆ. ಶುಭಾಶಯಗಳು. 3ನೆಯ ಸುತ್ತಿಗೆ ಸಿದ್ಧರಾಗಿ. ಕ್ರೀಡೆಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಕ್ರೀಡೆಗಳು ಮನಸ್ಸಿಗೆ ಮುದ ನೀಡುವುದರೊಂದಿಗೆ ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತವೆ. ಕ್ರೀಡೆಗಳಲ್ಲಿ ನಾವು ಭಾರತೀಯರು ವಿಶ್ವದಲ್ಲೇ ಪ್ರಸಿದ್ಧರಾಗಿದ್ದೇವೆ. ವಿವಿಧ ಕ್ರೀಡೆಗಳಲ್ಲಿ ನಾವು ಹೆಸರು ಗಳಿಸಿದ್ದೇವೆ. ನಮ್ಮ ಕ್ರೀಡೆಗಳ ಬಗ್ಗೆ, ಕ್ರೀಡಾಳುಗಳ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ಎನ್ನುವುದನ್ನು ಹುಡುಕಲು ಈಗ ಸುತ್ತು. 3ನೆಯ ಸುತ್ತು ಕ್ರೀಡೆಗಳು. ಮೂರನೆಯ ಸುತ್ತಿನ ಮೊದಲ ಪ್ರಶ್ನೆ ಸಿ ತಂಡ ನಿಮಗೆ, ನಿಮ್ಮ ಆಯ್ಕೆ ಯಾವ ಪ್ರಶ್ನೆ? ಕ್ವೆಶ್ಚನ್ ನಂಬರ್ 3. ಕ್ರಿಕೆಟ್ನ ಪ್ರಸ್ತುತ ಅಂದರೆ 2015 ಕ್ರಿಕೆಟ್ನ ಪ್ರಸ್ತುತ ICC ಕ್ರಿಕೆಟ್ ವರ್ಲ್ಡ್ ಕಪ್ ಚಾಂಪಿಯನ್ಸ್ ವೆಸ್ಟ್ ಇಂಡೀಸ್. ಹಾಗಾದರೆ ರನ್ನರ್ಸ್ ಅಪ್ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಇಂಡಿಯಾ. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಈಗ ಶುರುವಾಗಿದೆ. ಆಸ್ಟ್ರೇಲಿಯಾ. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಈಗ ಶುರುವಾಗಿದೆ. ಇಂಗ್ಲೆಂಡ್. ತಪ್ಪು ಉತ್ತರ. ರನ್ನರ್ಸ್ ಅಪ್ ನ್ಯೂಜಿಲ್ಯಾಂಡ್. ತಂಡ ಎ ಮುಂದಿನ ಪ್ರಶ್ನೆ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಗೀತಾ ಫೋಗಟ್ ಯಾವ ಕ್ರೀಡೆಗೆ ಸಂಬಂಧಪಟ್ಟ ಕ್ರೀಡಾಳು? ನಿಮ್ಮ ಸಮಯ ಶುರುವಾಗಿದೆ. ಕುಸ್ತಿ.
ಕುಸ್ತಿ ಸರಿಯಾದ ಉತ್ತರ, ತಂಡಕ್ಕೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳಾ ಕ್ರೀಡಾಪಟು ಯಾರು? ನಿಮ್ಮ ಸಮಯ ಶುರುವಾಗಿದೆ. ಕರ್ಣಂ ಮಲ್ಲೇಶ್ವರಿ ಸರಿಯಾದ ಉತ್ತರ, ತಂಡಕ್ಕೆ ಪೂರ್ಣ 3 ಅಂಕಗಳು. ಮೂರನೆಯ ಸುತ್ತು ಕ್ರೀಡಾ ಸುತ್ತು ಇಲ್ಲಿಗೆ ಮುಗಿಯಿತು. ಮುಂದಿನ ಸುತ್ತಿಗೆ ಅಣಿಯಾಗೋಣ. ರಾಜಕೀಯದ ಸುತ್ತು. ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಹೇಗಿದೆ? ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ ಅಂದರೆ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಮಂತ್ರಿಮಂಡಲಗಳು, ರಾಜ್ಯಪಾಲರುಗಳು, ಇವೆಲ್ಲದರ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ಅನ್ನುವುದನ್ನು ಹುಡುಕೋಣ. 4ನೇ ಸುತ್ತು ರಾಜಕೀಯದ ಸುತ್ತು. ನಾಲ್ಕನೆಯ ಸುತ್ತಿನ ಮೊದಲ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಮಾಯಾವತಿ ಪಕ್ಷಾಧ್ಯಕ್ಷರಾಗಿರುವ ಭಾರತದ ಪ್ರಮುಖ ರಾಜಕೀಯ ಪಕ್ಷ ಬಹುಜನ ಸಮಾಜ ಪಾರ್ಟಿಯ ಚುನಾವಣಾ ಚಿಹ್ನೆಯಾಗಿ ಯಾವ ಪ್ರಾಣಿಯ ಚಿತ್ರವಿದೆ? ನಿಮ್ಮ ಸಮಯ ಶುರುವಾಗಿದೆ. ಆನೆ. ಸರಿಯಾದ ಉತ್ತರ ಆನೆ. ತಂಡಕ್ಕೆ ಪೂರ್ಣ 3 ಅಂಕಗಳು. 2ನೆಯ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಭಾರತದ ಪ್ರಮುಖ ರಾಜಕೀಯ ಪಕ್ಷ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ನ ಸ್ಥಾಪಕರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಈಗ ಶುರುವಾಗಿದೆ. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಈಗ ಶುರುವಾಗಿದೆ. ಸರಿಯಾದ ಉತ್ತರ ಮಮತಾ ಬ್ಯಾನರ್ಜಿ. 1998 ಈ ಪಕ್ಷವನ್ನು ಅವರು ಸ್ಥಾಪಿಸಿದ್ದರು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶ್ಚನ್ 2. ಲ್ಯಾಂಟರ್ನ್ ಲ್ಯಾಟೀನು ಅಥವಾ ಲಾಂಧ್ರವನ್ನು ತನ್ನ ಚಿಹ್ನೆಯಾಗಿಟ್ಟುಕೊಂಡ ಭಾರತದ ಪ್ರಮುಖ ರಾಜಕೀಯ ಪಕ್ಷ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. CIP. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ತೃಣಮೂಲ ಕಾಂಗ್ರೆಸ್. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ RJD ಅಥವಾ ರಾಷ್ಟ್ರೀಯ ಜನತಾ ದಲ್, ನ್ಯಾಷನಲ್ ಪೀಪಲ್ಸ್ ಪಾರ್ಟಿ. ಈ ಪಾರ್ಟಿಯು 1997 July 5 ಸ್ಥಾಪನೆಯಾದದ್ದು. ಅಂದರೆ ಸಾಧಾರಣ ಅದೀಗ ಸ್ಥಾಪನೆಯಾಗಿ 21 ವರ್ಷಗಳಾದವು. ಭಾರತದಲ್ಲಿ ತುಂಬ ಪಕ್ಷಗಳಿವೆ, ರಾಷ್ಟ್ರೀಯ ಪಕ್ಷಗಳು. ಆದರೆ ನಾವು ಬರೀ ಪ್ರಮುಖವಾಗಿರುವಂಥ ಕೆಲವು ಪಕ್ಷಗಳು ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿರುವಂಥದ್ದು ಅಂಥ ಪಕ್ಷಗಳ ಬಗ್ಗೆ ಮಾತ್ರ ಮಾಹಿತಿಯನ್ನು ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ. ಆದ್ದರಿಂದ ಅದರ ಬಗ್ಗೆ ಕೂಡ ಸ್ವಲ್ಪ ಆಸಕ್ತಿಯನ್ನು ಉಳಿಸಿಕೊಳ್ಳಿ. ಚಿಕ್ಕ ಪುಟ್ಟ ಪಕ್ಷಗಳು ಬೇಡ, ಪ್ರಾದೇಶಿಕ ಪಕ್ಷಗಳು ಇರಲಿ ನಿಮ್ಮ ಮನಸ್ಸಿನಲ್ಲಿ ಅದರ ಬಗ್ಗೆ ಮಾಹಿತಿ. ಆದರೆ ರಾಷ್ಟ್ರೀಯ ಪಕ್ಷಗಳು ಯಾವುದೆಲ್ಲ ಇವೆ ಅದರ ಬಗ್ಗೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. 4 ಸುತ್ತುಗಳನ್ನು ನಾವು ಮುಗಿಸಿದ್ದೇವೆ. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದೀರಿ. ಆದರೂ ಕೆಲವರಿಗೆ ಜಾಸ್ತಿ ಅಂಕ ಸಿಗಬೇಕು, ಕೆಲವರಿಗೆ ಕಡಿಮೆ ಅಂಕ ಸಿಗಲೇಬೇಕು ಅಲ್ವಾ? ನೋಡೋಣ ಯಾವ ತಂಡಕ್ಕೆ ಎಷ್ಟು ಅಂಕಗಳು ಸಿಕ್ಕಿವೆ ಅಂತ. ಸಿ ತಂಡ ಈಗ ಮುನ್ನಡೆಯಲ್ಲಿದೆ. ಸಿ ತಂಡ 8 ಅಂಕಗಳನ್ನು ನೀವು ಗಳಿಸಿದ್ದೀರಿ. ಎ ಹಾಗೂ ಬಿ ಎರಡು ತಂಡಗಳು 6 ಅಂಕಗಳೊಂದಿಗೆ ಸಮಾನ ಸ್ಥಾನದಲ್ಲಿದ್ದೀರಿ. ಮುಂದಿನ ಸುತ್ತಿನಲ್ಲಿ ಇನ್ನೂ ಚೆನ್ನಾಗಿ ಆಡೋಣ. ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಭೇಟಿಯಾಗೋಣ. ವಿರಾಮ
ವಿರಾಮದ ಬಳಿಕ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮುಂದಿನ ಸುತ್ತಿಗೆ ಸಿದ್ಧರಾಗೋಣವೇ? ಭಾರತದ ಕರೆನ್ಸಿ ನೋಟುಗಳ ಬಗ್ಗೆ ನಾನೀಗ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೇನೆ. ಈಗಾಗಲೇ ಹೊಸ ನೋಟುಗಳು ಮುದ್ರಿತವಾಗಿ ಬಂದಿವೆ, ಹಾಗಂತ ನಾವು ಹಳೆ ನೋಟುಗಳನ್ನು ಬಿಟ್ಟಿಲ್ಲ ಅಲ್ವಾ? ನಿಮ್ಮ ಹತ್ತಿರ ಎಲ್ಲರ ಹತ್ರ ನೋಟುಗಳಿವೆಯಾ? ನೋಟುಗಳನ್ನು ಬಳಸ್ತೀರಿ ನೀವು? ಓಕೆ. ಆದ್ದರಿಂದ ಆ ಕರೆನ್ಸಿ ನೋಟುಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನಿಮ್ಮಲ್ಲಿ ಕೇಳ್ತೇನೆ. ನಮ್ಮ ಐದನೆಯ ಸುತ್ತು ಭಾರತದ ಕರೆನ್ಸಿ ನೋಟುಗಳು. ಐದನೇ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಮೂರು. ಮೂರು. ಹೊಸ 500 ರೂಪಾಯಿ ಕರೆನ್ಸಿ ನೋಟಿನ ಹಿಂದೆ ಯಾವ ಚಿತ್ರವಿದೆ? ನಿಮ್ಮ ಸಮಯ ಶುರುವಾಗಿದೆ. ಸಾಂಚಿ ಸ್ತೂಪ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಸ್ಯಾಟಲೈಟ್. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಧರ್ಮಚಕ್ರ. ತಪ್ಪು ಉತ್ತರ. ಸರಿಯಾದ ಉತ್ತರ ರೆಡ್ ಫೋರ್ಟ್ ಅಥವಾ ದೆಹಲಿಯ ಕೆಂಪು ಕೋಟೆ. ಮುಂದಿನ ಪ್ರಶ್ನೆ, ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶ್ಚನ್ ನಂಬರ್ ಫೋರ್. ಫೋರ್. ಬಹಳಷ್ಟು ಭಾಷೆಗಳಲ್ಲಿ ಭಾರತದ ಹೊಸ ಕರೆನ್ಸಿ ನೋಟುಗಳಲ್ಲಿ ಅದರ ಮೌಲ್ಯವನ್ನು ಬರೆಯಲಾಗಿದೆ. ಬಹಳಷ್ಟು ಭಾಷೆಗಳಲ್ಲಿ, ಅದರಲ್ಲಿ ಕನ್ನಡದ ಸ್ಥಾನವೆಷ್ಟು? ನಿಮ್ಮ ಸಮಯ ಈಗ ಶುರುವಾಗಿದೆ. ಸಿಕ್ಸ್ತ್. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಈಗ ಶುರುವಾಗಿದೆ. ಐದು. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಫೋರ್ತ್. ಸರಿಯಾದ ಉತ್ತರ ನಾಲ್ಕನೇ ಸ್ಥಾನ. ತಂಡ ಬಿ, ನಿಮಗೆ 1 ಅಂಕಗಳು. ಮುಂದಿನ ಪ್ರಶ್ನೆ, ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ಒಂದು. 2000 ರೂಪಾಯಿ ಕರೆನ್ಸಿ ನೋಟಿನ ಹಿಂದೆ ಯಾವ ಚಿತ್ರವಿದೆ? ನಿಮ್ಮ ಸಮಯ ಶುರುವಾಗಿದೆ. ಸ್ಯಾಟಲೈಟ್. ಅಪೂರ್ಣ ಉತ್ತರ. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಮಂಗಳಯಾನ. ಸರಿಯಾದ ಉತ್ತರ ಮಂಗಳಯಾನ. ತಂಡ ಬಿ, ನಿಮಗೆ 2 ಅಂಕಗಳು. ಭಾರತದ ಹೊಸ ಕರೆನ್ಸಿಗಳು ಕಲರ್ಫುಲ್ ಆಗಿ ಬಣ್ಣ ಬಣ್ಣದಲ್ಲಿ ಸಪ್ತವರ್ಣದಲ್ಲಿ ಬೇರೆ ಬೇರೆ ಕಲರ್ನಲ್ಲಿ ಎಷ್ಟು ಚೆನ್ನಾಗಿವೆ ಅಲ್ವಾ? ಬರೀ ಕಲರ್ ಮಾತ್ರ ಅಲ್ಲ, ಅದರ ಹಿಂದೆ ನೋಡ್ಬೇಕು ನೀವು. ಪ್ರತಿಯೊಂದು ನೋಟಿನ ಹಿಂದೆ ಒಂದೊಂದು ವಿಷಯದ ಬಗ್ಗೆ ಚಿತ್ರಗಳಿವೆ. ನಮ್ಮ ಪ್ರಾಚೀನ ಸ್ಮಾರಕಗಳ ಬಗ್ಗೆ, ಸಾಂಚಿಯ ಸ್ತೂಪ ನೀವು ಹೇಳಿದ್ರಿ, ಅಂಥದ್ದೆಲ್ಲ ಬೇರೆ. ಈಗ ಮಂಗಳಯಾನ, ಅದು ನಮಗೆ ವಿಶ್ವದಲ್ಲಿ ಖ್ಯಾತಿ ತಂದಂಥ ಒಂದು ಘಟನೆ. ಅದನ್ನು 2000 ನೋಟಿನ ಹಿಂದೆ ಅದನ್ನು ಅಚ್ಚು ಹಾಕಿದ್ದಾರೆ. ಸರಿಯಾಗಿ ನೋಡಿ, ನಿಮ್ಗೆ ಕಾಣಿಸುತ್ತೆ ಸ್ಯಾಟಲೈಟ್ ಮಾತ್ರ, ಅದರ ಕೆಳಗೆ ಬರೆದಿದೆ ಮಂಗಳಯಾನ. ಹಾಗೆ ಪ್ರತಿಯೊಂದು ರೆಡ್ ಫೋರ್ಟ್, ಪಾರ್ಲಿಮೆಂಟ್ ಭವನ, ನಮ್ಮ ಕರಾವಳಿಯನ್ನು ಕೂಡ ಹಾಕಿದ್ದಾರೆ. ಹಾಗೆ ನಮ್ಮ ಆನೆ, ಹುಲಿ, ಖಡ್ಗಮರದ ಚಿತ್ರಗಳಿವೆ, ಬೇರೆ ಬೇರೆ ಚಿತ್ರ ಇದೆ. ಅದನ್ನು ನೀವು ನೋಡಿದರೆ ನಿಮಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ನಾಣ್ಯಗಳನ್ನು ಸಂಗ್ರಹಿಸೋದು, ಸ್ಟ್ಯಾಂಪ್ಸ್ಗಳನ್ನು ಸಂಗ್ರಹಿಸೋದು, ಹಾಗೆ ನೋಟುಗಳನ್ನು ಸಂಗ್ರಹ ಮಾಡೋರು ಕೂಡ ಇದನ್ನೆಲ್ಲ ಗಮನ ಮಾಡಿ ಅದನ್ನು ಅವ್ರು ಸಂಗ್ರಹಿಸ್ತಾರೆ. ಸೊ ಮನೆಗೆ ಹೋದ್ಮೇಲೆ ಒಮ್ಮೆ ಎಲ್ಲ ನೋಟುಗಳನ್ನು ಚೆನ್ನಾಗಿ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ವೈಶಿಷ್ಟ್ಯ ಇದೆ ಅದರಲ್ಲಿದೆ ಅಂತ. ಸರಿ ವಿದ್ಯಾರ್ಥಿಗಳೇ, ಮುಂದಿನ ಸುತ್ತಿಗೆ ಸಿದ್ಧರಾಗೋಣ. ಭಾರತವು ಒಂದು ಅದ್ಭುತ ದೇಶ, ಜಾತ್ಯತೀತ ದೇಶ. ಜಾತಿ ಜಾತಿಗಳು, ಧರ್ಮ ಧರ್ಮಗಳು ಶಾಂತಿಯಿಂದ ನೆಲೆಸಿರುವಂತಹ ಪುಣ್ಯ ದೇಶ. ನಮ್ಮ ದೇಶದಲ್ಲಿ ಧರ್ಮ ಗ್ರಂಥಗಳು ಹಾಗೂ ಪುರಾಣಗಳು ಬೇಕಾದಷ್ಟಿವೆ. ಅವುಗಳ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿವೆ? ಕನಿಷ್ಠ ಜ್ಞಾನವನ್ನು ಹೊಂದಿರಬೇಕು ಪ್ರತಿಯೊಂದು ಧರ್ಮದ ಬಗ್ಗೆ. ಆದ್ದರಿಂದ ನಿಮ್ಮ ಜ್ಞಾನವನ್ನು ಪರೀಕ್ಷಿಸಲು ಮುಂದಿನ ಸುತ್ತು, ಆರನೆಯ ಸುತ್ತು, ಭಾರತದ ಧರ್ಮಗ್ರಂಥಗಳು ಹಾಗೂ ಪುರಾಣಗಳು. ಮುಂದಿನ ಸುತ್ತಿನ ಮೊದಲನೇ ಪ್ರಶ್ನೆ, ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶ್ಚನ್ ನಂಬರ್ ಟೂ. ಟೂ. ವಿಷ್ಣುವಿನ ಅವತಾರಗಳು 10 ಎನ್ನುವುದು ಭಕ್ತರ ನಂಬಿಕೆ. ಆದರೂ ಸಮಯ ಬಂದಾಗಲೆಲ್ಲ ಬೇರೆ ಬೇರೆ ಅವತಾರಗಳನ್ನೂ ಅವನು ಎತ್ತಿರುವ ಬಗ್ಗೆ ಅನೇಕ ಉಲ್ಲೇಖಗಳಿವೆ. ಅವುಗಳಲ್ಲೊಂದು ಭಸ್ಮಾಸುರನೆಂಬ ರಾಕ್ಷಸನನ್ನು ಸಂಹರಿಸಲು ಎತ್ತಿದ ಅವತಾರ. ಯಾವ ಅವತಾರವದು? ನಿಮ್ಮ ಸಮಯ ಶುರುವಾಗಿದೆ. ಮೋಹಿನಿ ಅವತಾರ.
ಸರಿಯಾದ ಉತ್ತರ ಮೋಹಿನಿ ಅವತಾರ, ತಂಡ ಸಿ ನಿಮಗೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ದುರ್ಯೋಧನನ ಪತ್ನಿಯ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಭಾನುಮತಿ. ಸರಿಯಾದ ಉತ್ತರ ಭಾನುಮತಿ. ತಂಡ ಸಿ ನಮಗೆ 1 ಅಂಕ. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಲಕ್ಷ್ಮಣನ ಪತ್ನಿಯ ಹೆಸರೇನು? ನಿಮ್ಮ ಸಮಯ ಈಗ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಈಗ ಶುರುವಾಗಿದೆ. ಊರ್ಮಿಳೆ. ಸರಿಯಾದ ಉತ್ತರ ಊರ್ಮಿಳೆ. ತಂಡ ಸಿ ನಿಮಗೆ 2 ಅಂಕಗಳು. ಪುರಾಣಗಳ ಬಗ್ಗೆ ನಮಗೆ ಕನಿಷ್ಠ ಮಾಹಿತಿ ಇರಬೇಕು. ರಾಮ ಲಕ್ಷ್ಮಣ ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೀತೆಯ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತಾರೆ, ಊರ್ಮಿಳೆಯ ಬಗ್ಗೆ ಬಹಳವೇ ಕಡಿಮೆ ಜನ ತಿಳ್ಕೊಂಡಿರ್ತಾಳೆ. ಲಕ್ಷ್ಮಣ ರಾಮನ ಜೊತೆ ಕಾಡಿಗೆ ಹೋದಾಗ ಊರ್ಮಿಳೆ ಏನು ಮಾಡಲಿಲ್ಲ, ಆದರೆ ಅವಳು ನಿದ್ರೆ ಮಾಡಿದ್ಲು ಅಂತ ನಮಗೆ ಪುರಾಣ ಹೇಳ್ತದೆ. ಗಂಡ ತಿರುಗಿ ಬರುವ ತನಕ, ಅಂದರೆ ಅದು ಒಂದು ಹಠ. ಊರ್ಮಿಳೆಯ ಬಗ್ಗೆ ತಿಳ್ಕೊಂಡಿರೋರು ಬಹಳ ಕಡಿಮೆ. ರಾಮನ ಹೆಂಡತಿ ಸೀತೆ ಸರಿ, ಆದರೆ ಲಕ್ಷ್ಮಣ ಕೂಡ ರಾಮನ ಜೊತೆಯೇ ಮದುವೆ ಆದವನು. ಆದ್ದರಿಂದ ಅವನು ಹೆಂಡತಿಯನ್ನು ಬಿಟ್ಟು ತನ್ನ ಅಣ್ಣನ ಸೇವೆಗಾಗಿ ಹೊರಟಾಗ ಅವನ ಹೆಂಡತಿಗೆ ಎಷ್ಟೊಂದು ಬೇಜಾರಾಗಿರಬೇಕು. ಅವಳು ಅವನಿಗೋಸ್ಕರ ಕಾದುಕೊಂಡೇ ಅರಮನೆಯಲ್ಲಿದ್ಲು ಊರ್ಮಿಳೆ. ಸರಿಯಾದ ಉತ್ತರವನ್ನು ಹೇಳಿದ ಸೀತಂಡಕ್ಕೆ ಶುಭಾಶಯಗಳು. 6 ಸುತ್ತುಗಳನ್ನು ಮುಗಿಸಿದ್ದೇವೆ. 6 ಸುತ್ತುಗಳಲ್ಲಿ ಯಾವ ತಂಡವು ಎಷ್ಟು ಅಂಕಗಳನ್ನು ಗಳಿಸಿದೆ ಎನ್ನುವುದನ್ನು ನೋಡೋಣ. ತಂಡ ಎ 6 ಅಂಕಗಳು, ತಂಡ ಬಿ 9 ಅಂಕಗಳು, ಹಾಗೂ ತಂಡ ಸಿ 14 ಅಂಕಗಳು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಮುಂದಿನ ಸುತ್ತು ನಮ್ಮೆಲ್ಲರ, ನನಗೊತ್ತಿಲ್ಲ, ನನಗಂತೂ ಅಚ್ಚುಮೆಚ್ಚು, ನಿಮಗೆ ಅಚ್ಚುಮೆಚ್ಚು ಇಲ್ವೋ ನೋಡೋಣ. ಮುಂದಿನ ಸುತ್ತು ಸಿನಿಮಾ ಸುತ್ತು. ನಿಮ್ಮ ನಗುಮುಖ ನೋಡ್ತಿದ್ರೇ ಗೊತ್ತಾಗುತ್ತೆ ನಿಮಗೂ ಅಚ್ಚುಮೆಚ್ಚು ಅಂತ ಹೇಳ್ಕೊಂಡು ನೋಡೋಣ ಸಿನಿಮಾದ ಬಗ್ಗೆ ನಿಮಗೆಷ್ಟು ಮಾಹಿತಿ ಇದೆ ಅಂತ. 7 ಸುತ್ತಿನ ಮೊದಲನೇ ಪ್ರಶ್ನೆ ತಂಡ ಎ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಇದುವರೆಗೆ ಯಾರಿಗೆ ಹಿಂದಿ ಹಾಗೂ ಹಿಂದಿಯೇತರ ಚಿತ್ರಗಳನ್ನು ಸೇರಿಸಿ ಗರಿಷ್ಠ ಸಂಖ್ಯೆಯಲ್ಲಿ ಫಿಲ್ಮ್ ಫೇರ್ ಪ್ರಶಸ್ತಿಗಳು ದೊರಕ್ತಿವೆ? ನಿಮ್ಮ ಸಮಯ ಶುರುವಾಗಿದೆ. ರವಿಶಂಕರ್. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಜಯಲಲಿತಾ. ತಪ್ಪು ಉತ್ತರ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಅಮಿತಾಬ್ ಬಚ್ಚನ್. ತಪ್ಪು ಉತ್ತರ. ಸರಿಯಾದ ಉತ್ತರ AR ರೆಹಮಾನ್. 15 ಮತ್ತು 17 32 ಪ್ರಶಸ್ತಿಗಳನ್ನು ಅವರು ಗಳಿಸಿದ್ದಾರೆ. ನೋ ಪೇನ್ ನೋ ಗೇನ್, ಯಾರಿಗೂ ಅಂಕಗಳಿಲ್ಲ. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಮಾಸ್ತಿಗುಡಿ ಕನ್ನಡ ಚಿತ್ರೀಕರಣದ ವೇಳೆ ಕಲಾವಿದರಿಬ್ಬರು ಮರಣ ಹೊಂದಿದ ಘಟನೆಯಲ್ಲಿ ಆರೋಪಿಯಾಗಿ ರವಿವರ್ಮ ಅವರು ಗುರುತಿಸಲ್ಪಟ್ಟರು. ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅವರು? ನಿಮ್ಮ ಸಮಯ ಶುರುವಾಗಿದೆ. ಸಾಹಸ ನಿರ್ದೇಶನ. ಸರಿಯಾದ ಉತ್ತರ ಸಾಹಸ ನಿರ್ದೇಶನ, ಫೈಟ್ ಮಾಸ್ಟರ್. ತಂಡ ಬಿ ನಿಮಗೆ ಸಂಪೂರ್ಣ 3 ಅಂಕಗಳು. ಆ
ಚಿತ್ರೀಕರಣದ ವೇಳೆಯಲ್ಲಿ ಅನಿಲ್ ಕುಮಾರ್ ಹಾಗೂ ರಾಘವ ಯಾದವ್ ಅವರು ಹೆಲಿಕಾಪ್ಟರ್ನಿಂದ ಕೆಳಗೆ ಧುಮುಕಿದ ವೇಳೆಯಲ್ಲಿ ನೀರಿನಲ್ಲಿ ಸಿಕ್ಕಿಬಿದ್ದು ತೀರ್ಕೊಂಡಿದ್ರು ಅಲ್ವಾ? ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶ್ಚನ್ ನಂಬರ್ 3. ಯಾವ ತೆಲುಗು ಚಿತ್ರಕ್ಕೆ ಈ ಸಲದ ಶ್ರೇಷ್ಠ ಮನರಂಜನಾ ಚಿತ್ರ ಎಂದು ರಾಷ್ಟ್ರ ಪ್ರಶಸ್ತಿ ದೊರೆತಿದೆ? ನಿಮ್ಮ ಸಮಯ ಶುರುವಾಗಿದೆ. ಇಂಟರ್ನ್ಯಾಷನಲ್ ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಾಹುಬಲಿ 2. ಸಿನಿಮಾದ ಬಗ್ಗೆ ಹಾಗಾದ್ರೆ ಒಬ್ಬರೇ ಸರಿಯಾದ ಉತ್ತರ ಹೇಳಿರೋರು ಅಲ್ವಾ? ರಾಷ್ಟ್ರ ಮಟ್ಟದ ಅಂದ್ರೆ ಚಿಕ್ಕ ಚಿಕ್ಕ ಪುಟ್ಟ ನಮ್ಮ ಕನ್ನಡದಲ್ಲೇ 200 ಚಿಲ್ಲರೆ ಸಿನಿಮಾಗಳು ಪ್ರತಿ ವರ್ಷ ನಿರ್ಮಾಣವಾಗುತ್ತವೆ. ತಮಿಳಿನಲ್ಲಿ, ತೆಲುಗಿನಲ್ಲಿ, ಮಲಯಾಳಂನಲ್ಲಿ, ಹಿಂದಿ, ಆಸಾಮಿ, ಬೆಂಗಾಳಿ ಅದೆಲ್ಲ ಸೇರಿದರೆ ಎಷ್ಟೊಂದು ಚಿತ್ರಗಳು. ಆದರೆ ನಾನು ಅದರ ಯಾವುದ್ರ ಬಗ್ಗೆ ಕೇಳಲ್ಲ. ನಾವು ಕೇಳೋದು ಯಾವಾಗಲೂ ಸಹ ಯಾವುದು ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಳುತ್ತೆ, ಯಾವುದು ನ್ಯಾಷನಲ್ ಅವಾರ್ಡ್ ತಗೊಳುತ್ತೆ, ಯಾವುದು ಸ್ಟೇಟ್ ಲೆವೆಲ್ಲು ಪ್ರಮುಖ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, ಇಂಥ ಎಲ್ಲ ಪ್ರಶಸ್ತಿ ಗೆದ್ದ ಚಿತ್ರಗಳ ಬಗ್ಗೆ ಮಾತ್ರ ನಾವು ಮಾತಾಡೋದು. ಆದ್ದರಿಂದ ಅಂಥ ಚಿತ್ರಗಳ ಬಗ್ಗೆ ಮುಂದಿನ ಕ್ವಿಜ್ ಕಾರ್ಯಕ್ರಮಗಳಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಇರಲಿ ನಿಮ್ಮದು. ಮುಂದಿನ ಸುತ್ತಿಗೆ ಅಣಿಯೋಗೋಣ. ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ವಿಶೇಷ ಪ್ರಭಾವ ಬೀರ್ತಾರೆ. ಜೀವನದಲ್ಲಿ ಮಾತ್ರವಲ್ಲ, ನಮ್ಮ ಸಮಾಜದಲ್ಲಿ ಕೂಡ ಅಂತಹ ವ್ಯಕ್ತಿಗಳ ಪ್ರಭಾವ ಬಹಳ ವರ್ಣನಾತೀತ ಅಂತ ಹೇಳ್ಬೋದು. ಒಳ್ಳೆಯ ವಿಷಯವೂ ಇರಬಹುದು, ಕೆಲವೊಮ್ಮೆ ದುಷ್ಕೃತ್ಯಗಳಲ್ಲೂ ಅವರು ಭಾಗಿಯಾಗಿರಬಹುದು. ಅಂಥ ವ್ಯಕ್ತಿಗಳು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿಯುತ್ತಾರೆ. ಅಂಥ ವ್ಯಕ್ತಿಗಳ ಬಗ್ಗೆ ನಿಮಗೆಷ್ಟು ಮಾಹಿತಿ ಇದೆ ಅನ್ನುವುದನ್ನು ನಾವು ಹುಡುಕಬೇಕು. ಮುಂದಿನ ರೌಂಡ್ ಇದೆ, ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಿ. ತೆರೆಯ ಮೇಲೆ ವ್ಯಕ್ತಿಗಳನ್ನು ತೋರಿಸ್ತೀವಿ, ಪಿಕ್ ತೋರಿಸ್ತೀವಿ, ಅವರು ಯಾರು ಎನ್ನುವುದನ್ನು ನೀವು ಹೇಳಬೇಕು. ಅವರ ಬಗ್ಗೆ ಹೇಳುವ ಅಗತ್ಯ ಇಲ್ಲ, ಅವರು ಯಾರು ಎನ್ನುವುದನ್ನು ಹೇಳಿದರೆ ಸಾಕು. ಹಾಗಾದರೆ ನಾವು ಸಿದ್ಧರೇ? 8ನೆಯ ಸುತ್ತನ್ನು ನಾವು ಆರಂಭಿಸ್ತಾ ಇದ್ದೇವೆ. ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಿ, ತೆರೆಯ ಮೇಲೆ ತೋರಿಸುವ ವ್ಯಕ್ತಿ ಯಾರೆನ್ನುವುದನ್ನು ನೀವು ಹೇಳಬೇಕು. ತಂಡ ಬಿ, ಮೊದಲನೆಯ ಆಯ್ಕೆ ನಿಮ್ಮದು. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ದಯವಿಟ್ಟು ಗಮನಿಸಿ, ನಿಮ್ಮ ಸಮಯ ಶುರುವಾಗಿದೆ. ಜಾಕಿರ್ ಹುಸೇನ್. ಜಾಕಿರ್ ಹುಸೇನ್ ಸರಿಯಾದ ಉತ್ತರ. ತಂಡ ಬಿ, ನಿಮಗೆ ಪೂರ್ಣ 3 ಅಂಕಗಳು. ತಬಲಾ ಮಾಂತ್ರಿಕ ಅವರು, ಭಾರತದ ತಬಲಾ ಮಾಂತ್ರಿಕ ಅಲ್ಲ, ವಿಶ್ವದಲ್ಲೇ ಖ್ಯಾತಿ ಪಡೆದಿರುವಂಥವರು ತಬಲಾ ಮಾಂತ್ರಿಕರು ಜಾಕಿರ್ ಹುಸೇನ್. ಸರಿಯಾದ ಉತ್ತರ. ತಂಡ ಸಿ, ಸಿದ್ಧರಿದ್ದೀರ? ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶ್ಚನ್ ನಂಬರ್ 1. ನಿಮ್ಮ ಸಮಯ ಶುರುವಾಗಿದೆ. ನಿಕ್ ಜೋನ್ಸ್ ಪ್ರಚಲಿತ ದೊಡ್ಡ ಹೆಸರು ಅಲ್ವಾ? ಹೌದು, ಸರಿಯಾದ ಉತ್ತರ. ಸಿ ತಂಡಕ್ಕೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಓಲ್ಡ್ ಹಿಂದಿ ಆಕ್ಟರ್ ರಾಜ್ಕುಮಾರ್, ರಾಜ್ ಖನ್ನಾ. ತಪ್ಪು ಉತ್ತರ. ಸರಿಯಾದ ಉತ್ತರ ದಿಲೀಪ್ ಕುಮಾರ್. ದಿಲೀಪ್ ಕುಮಾರ್ ಇಲ್ಲದೆ ಭಾರತೀಯ ಚಿತ್ರರಂಗ ಇಲ್ಲ.
ಅವರು ಭಾರತೀಯ ಚಿತ್ರರಂಗದ ದುರಂತ ನಾಯಕನೆಂದು, ತೆರೆಯ ಮೇಲಿನ ದುರಂತ ನಾಯಕನೆಂದು ಪ್ರಸಿದ್ಧಿ ಪಡೆದವರು. ದಿಲೀಪ್ ಕುಮಾರ್ನ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಅವರೊಂದು ಅದ್ಭುತ ಅಭಿಜಾತ ನಟ ಅಂತ ಕರಿತೀವಿ ನಾವು ಯಾವುದೇ ಪಾತ್ರಕ್ಕೂ, ಆದರೆ ವಿಶೇಷವಾಗಿ ದುಃಖತಪ್ತ ಪಾತ್ರಕ್ಕೆ, ದುರಂತ ಛಾಯೆಯುಳ್ಳ ಪಾತ್ರಕ್ಕೆ ಜೀವ ತುಂಬುವಂಥವರು ದಿಲೀಪ್ ಕುಮಾರ್. ಸರಿಯಾದ ಉತ್ತರ ಕೊಡಲಿಲ್ಲ ಯಾರು, ಸರಿಯಾದ ಉತ್ತರವನ್ನು ಯಾರು ಕೊಡಲಿಲ್ಲ. 8 ಸುತ್ತುಗಳನ್ನು ಮುಗಿಸಿ ಇಂದಿನ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಕಾರ್ಯಕ್ರಮವನ್ನು ಮುಗಿಸುವ ಮೊದಲು ತಂಡಗಳು ಗಳಿಸಿದ ಅಂಕಗಳನ್ನು ಹೇಳುವ ಸಮಯ ಬಂದಿದೆ. ತಂಡ ಎ 6 ಅಂಕಗಳು, ತಂಡ ಬಿ 15 ಅಂಕಗಳು ಹಾಗೂ ತಂಡ ಸಿ 17 ಅಂಕಗಳು. ಮೊದಲೇ ಹೇಳಿದ ಹಾಗೆ ಗರಿಷ್ಠ ಅಂಕಗಳನ್ನು ಪಡೆದ 2 ತಂಡಗಳು ಮುಂದಿನ ಸುತ್ತಿಗೆ ಆಯ್ಕೆಯಾಗಲಿಕ್ಕಿವೆ. ಕನಿಷ್ಠ ಅಂಕ ಪಡೆದಂತಹ ತಂಡವು ನಮಗೆ ವಿದಾಯ ಕೋರಲಿಕ್ಕಿದೆ. ಕನಿಷ್ಠ ಅಂಕಗಳನ್ನು ಪಡೆದ ತಂಡ ಎ ನಮಗೆ ಇಂದು ನೀವು ವಿದಾಯ ಹೇಳಲಿಕ್ಕಿದೆ. ನಿಮಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಂಡ ಬಿ ಹಾಗೂ ತಂಡ ಸಿ ಗರಿಷ್ಠ ಅಂಕಗಳನ್ನು ಪಡೆದು ಮುಂದಿನ ಸುತ್ತಿಗೆ ನೀವು ಆಯ್ಕೆಯಾಗಿದ್ದೀರಿ. ನಿಮಗೆ ಅಭಿನಂದನೆಗಳು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಯೇ ಶ್ರೀ ಗುರವೇ ನಮಃ. ಹೌದು, ಗುರು ಅಂದರೆ ಶಿಕ್ಷಕರ ಪಾತ್ರ ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಅಪಾರ. ನಮ್ಮ ಜೀವನವನ್ನು ತಿದ್ದಿ ತೀಡುವಲ್ಲಿ ಶಿಕ್ಷಕರ ಪಾತ್ರ ಮರೆಯಲು ಅಸಾಧ್ಯ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ನಮಗೆ ಶಿಕ್ಷಣವನ್ನು ನೀಡುತ್ತಿರುವ ನಮ್ಮ ಗುರುಗಳನ್ನು ಗೌರವದಿಂದ ಕಾಣೋಣ, ಪ್ರೀತ್ಯಾದರಗಳಿಂದ ಅವರನ್ನು ಗೌರವಿಸೋಣ ಎಂದು ಸಂದೇಶವನ್ನು ನೀಡುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇದ್ದೇವೆ. ಮತ್ತಷ್ಟು ರೋಚಕ ಸಂಚಿಕೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಪ್ಪದೇ ವೀಕ್ಷಿಸಿ ಡೈಜಿವರ್ಲ್ಡ್ 247.